ಮತ್ತೆ ಬಂದಿದೀವ ಒಂದು ಐದು ನಿಮಿಷ ಲೇಟ್ ನಾನೇ ನಿಮ್ಗೆ ಫೋನ್ ಮಾಡ್ಕೊಳ್ಳಿ. ಶಕ್ತಿ ಇರ್ಲಿಲ್ಲ, ನಂಬಿಕೆ ಇರ್ಲಿಲ್ಲ, ಸಾವು ನಮ್ಮ ಮೇಲೆ ಕುಂದಾಡ್ತಾ ಇತ್ತು. ಆದ್ರೂ ಒಬ್ಬ ಅಡ್ಡ ಬಂದಂತವ್ನು ಬಮ್ಮ ಮರಿ ಮುಂದೆ ಕಟ್ಟಿಸಿದಲ್ಲ. ಅವತ್ ತುಂಬಾ ವರ್ಷಗಳಾದ್ಮೇಲೆ ಸಾವ್ಗೆ ನಾವು ಕುಂದಾಡಿದ್ವಿ. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವ್ ಅವನ್ ಕಟ್ಟಿ ಬಿಸಿ ರಪ್ಸಕ್ಕೆ ಒಂದ್ ಗಾಳಿ ಉಟ್ಕೊತ ಸರ್. ನಿಮ್ಗೆ ಆ ಗಾಳಿ ನರಾಚಲ್ಲಿರೋ ಪ್ರತಿಯೊಬ್ಬರಿಗೂ ಖುಷಿ ಕೊಟ್ಬಿಡ್ತು. ನಿಮ್ಗೆ ಒಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವನಿಗೆ ಅಡ್ಡ ನಿಲ್ಲಕೋಬೇಡಿ ಸರ್. ಈಗ ಅದು ಡೈಲಾಗ್ ಮುಗೀತು. ಈಗ ನೀವು ಮಾತ್ರ ನಂಗೆ ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ನನ್ನ ಅಡ್ಡ ನಿಲ್ಲಕ್ಕೆ ಹೋಗ್ಬೇಡಿ. ಅನಿಸ್ತಾಳೆ ಅನಿಸ್ತಾಳೆ ಎಲ್ಲ ತಗೋತಾ ಇದಾರೆ. ರೋಲಿಂಗ್ ನೋಡಿ, ನಿಮ್ಗೆ ಸಲಹೆ ಕೊಡ್ತೀನಿ, ಆದಷ್ಟು ಬೇಗ ಫಂಕ್ಷನ್ ಸ್ಟಾರ್ಟ್ ಮಾಡಿ ನಮ್ಗೆ ಕಳಿಸ್ಬಿಟ್ಟು. ಅಯ್ಯೋ ಹಂಗ ಹೇಳ್ಬೇಡಿ, ನಿಮ್ಗೊಂದ್ ಸಲಹೆ ಕೊಡ್ತೀನಿ, ನನಗ್ ಮಾತ್ರ ಯಾರು ಅಡ್ಡ ಬರಕ್ ಹೋಗ್ಬಿಡಿ ಅಂತ ಹೇಳಿ. ಜೋರಾಗಿ ಸಲಹೆ ಕೊಡ್ತೀನಿ, ಯಾರು ನನ್ನ ಯಾರು ನನ್ನ ಹತ್ರ ಅಡ್ಡ ಬರಬೇಡಿ. ನಿಮ್ಗೊಂದ್ ಸಲಹೆ ಕೊಡ್ತೀನಿ, ಯಾರು ನನ್ನ ಅಡ್ಡ ಬರಬೇಡಿ. ಅಲ್ಲಿ ಯಾರು ಹಿಂದೆ ಫೋನ್ ಬಂದಿದ್ದಾರೆ, ಕರಿಯೋ ಪ್ರೊಡ್ಯೂಸರ್ ಪರ್ಸನಲ್ ಕೊಡಿ ಮಾಡಿ ಬಿಡಿ ಬಿಡಿ ಬನ್ನಿ ಕಡೆ. ಸ್ವಲ್ಪ ಮೇಲೆ ಇಲ್ಲಿ ಹಿಂಗ ಈ ಕಡೆಗೆ ಇನ್ ಸ್ವಲ್ಪ ಈ ಕಡೆಗೆ ಎಲ್ಲ ಇದೆ ಬರ್ರಿ. ಶೋಲೆ ಇಪ್ಪತ್ತೆರಡು ಹಾ ಹಾಕೊಳ್ಳಿ. ಶೋಲೆ ನನ್ನ ಮಗಂದು ಶೋಲೆಲ್ಲಿ ಏನ ಟಕಾಯ್ತಾ ಇರ್ತಾನಲ್ಲ ಗಬ್ಬರ್ ಸಿಂಗ್. ಹಾ ಗಬ್ಬರ್ ಸಿಂಗ್ ಅವ್ರ ಅಪ್ಪ ನೀವು? ಹಂಗೆ ಹಂಗೆ ಹೆಂಗಿದ್ರಿ ನೀವು? ಯಾಕೆ ದಿವಸ ಕಾಣದ ಹೋಗ್ಲಿ ಫಸ್ಟ್ ಒಂಚೂರು ಜಾಗ ಬಿಡ್ಬಿಡಿ ಬಿಡವ್ರು ಕರೋಳ ಬಿಡವ್ ಆಮೇಲೆ ತೆಗಿಯೋಣ ಆರಾಮಾಗಿ. ಹೀರೋಯಿನ್ ಕಾರ್ ಇರ್ಬೇಕು. ಅಯ್ಯೋ ಮನೆ ಮನೆ ಅವ್ರ ಮನೆದು.